ಕಾಂಗ್ರೆಸ್ ಮುಖಂಡರಾದ ಅಲ್ಲಮ್ಮ ಪ್ರಭು ಪಾಟೀಲ್ ಅವರ 62ನೇ ಜನ್ಮ ದಿನಾಚರಣೆಯನ್ನು ಅವರ ಅಭಿಮಾನಿಗಳು ಶ್ರೀ ಶರಣ ಬಸವೇಶ್ವರ ದೇವಸ್ಥಾನದಲ್ಲಿ ಆಚರಿಸಿದರು. ಈ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಅಗತ್ಯವಿದ್ದವರಿಗೆ ಹಣ್ಣು ಹೊದಿಕೆಗಳನ್ನು ವಿತರಿಸಿದರು. ಹುಟ್ಟುಹಬ್ಬ ಎಂದರೆ ಅತ್ಯಂತ ಆಡಂಬರ ಮೆರೆಯುವ ಈಗಿನ ಕಾಲದಲ್ಲಿ ಇದನ್ನು ಸರಳ ಮತ್ತು ಅಷ್ಟೇ ಮಾರ್ಮಿಕವಾಗಿ ಮಾಡಬಹುದು ಎನ್ನುವುದಕ್ಕೆ ಕಾಂಗ್ರೆಸ್ ಮುಖಂಡ ಅಲ್ಲಮ ಪ್ರಭು ಪಾಟೀಲ್ ಅವರ 62ನೇ ಜನ್ಮದಿನ ಒಂದು ಉದಾಹರಣೆ. ಹುಟ್ಟುಹಬ್ಬದ ಪ್ರಯುಕ್ತ ಶರಣ ಬಸವೇಶ್ವರ ದೇವಸ್ಥಾನದಲ್ಲಿ ಕಡು ಬಡವರಿಗೆ ಹೊದಿಕೆ ಮತ್ತು ಹಣ್ಣು ಹಂಪಲುಗಳನ್ನು ನೀಡಿ ಅವರ ಅಭಿಮಾನಿಗಳು ಹುಟ್ಟುಹಬ್ಬವನ್ನು ಅತ್ಯಂತ ಸರಳವಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಅಲ್ಲಮ್ಮ ಪ್ರಭು ಪಾಟೀಲ್ ಅವರು ಸಹ ಮಾತನಾಡಿದರು. ಆದ್ರೆ ಹೋದ ಸಲ ನಾನು ಚುನಾವಣೆಗೆ ಸೌತ್ ಕ್ಷೇತ್ರದಲ್ಲಿ ನಿಂತಿರ್ತಕ್ಕ ಸಂದರ್ಭದಲ್ಲಿ ಯಾರೋ ಅದು ಡೇಟ್ ಪತ್ತೆ ಹಚ್ಚಿ ಹೋದ ಸಲ ಮಾಡಿದರು. ಈ ಸಲ ನೀವು ಚುನಾವಣೆಯಲ್ಲಿ ಪರಾಭವಗೊಂಡಿದ್ದೀರಿ, ನಾವು ಸುಮ್ಮನೆ ಮಾಡೋದಿಲ್ಲ ಅಂದರೆ ತಪ್ಪೋದಿಲ್ಲ. ನಾವು ಎಲ್ಲ ಅಭಿಮಾನಿಗಳು ಸೇರಿ ನಾವು ಮಾಡಿ ನಾನು ಭಾಳಷ್ಟು ಕಳಕಳಿಯಿಂದ ಕೇಳಿಕೊಂಡೆ. ಆದರೂ ಎಲ್ಲ ನನ್ನ ಸಹಪಾಠಿ ಬಂಧುಗಳು, ಗೆಳೆಯರು, ಆತ್ಮೀಯರು, ಅಭಿಮಾನಿ ಬಂಧುಗಳು ಎಲ್ಲರೂ ತಮ್ಮ ನನ್ನ ಹುಟ್ಟುಹಬ್ಬವನ್ನು ಭಾಳ ಅತಿ ಅತ್ಯಾನಂದ ಭರಿತವಾಗಿ ಎಲ್ಲರೂ ಆಚರಣೆ ಮಾಡ್ತಿದ್ದಾರೆ. ನನ್ನನ್ನು ಇಲ್ಲಿ ಕರೆಸಿ ಇಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೆ, ಭಿಕ್ಷುಕರಿಗೆ ಶಾಲನ್ನು ಕೊಡುವುದರ ಮೂಲಕ, ಅಂಧ ಬಾಲಕರಿಗೆ ವಸ್ತ್ರ ಮತ್ತು ಊಟವನ್ನು ವಿತರಣೆ ಮಾಡೋದ್ರ ಮೂಲಕ, ರಕ್ತದಾನ ಶಿಬಿರ ಮಾಡೋದ್ರ ಮೂಲಕ ಭಾಳ ಸರಳ ರೀತಿಯಿಂದ ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾರೆ. ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಆ ಭಗವಂತ ನಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ನನ್ನ ಮತ್ತು ನಮ್ಮ ಅಭಿಮಾನಿ ಬಂಧುಗಳ ಎಲ್ಲ ಸಾರ್ವಜನಿಕರಿಗೂ ಒಳ್ಳೆಯದಾಗಲಂತ ಶರಣ ಬಸವೇಶ್ವರರಲ್ಲಿ ಕಾಜಾಬಂಧನದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಕಾರ್ಯಕ್ರಮದ ಮುಂದಾಳತ್ವ ವಹಿಸಿದ್ದ ವಿಜಯ್ ಕುಮಾರ್ ಕಟ್ಟಿಮನಿ ಅವರು ಮಾತನಾಡಿದರು. ಸಂಜು ಗಾಯಕ್ವಾಡ್, ಪ್ರಕಾಶ್ ದೇವಣಿ, ವಿಕಾಸ್ ಕಟ್ಟಿಮನಿ, ಅಕ್ಷಯ್ ಡಾನ್ಸರ್ ಸೇರಿದಂತೆ ಅನೇಕ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇವತ್ತಿನ ದಿವಸ ನಮ್ಮ ಸನ್ಮಾನ್ಯ ಶ್ರೀ ಅಲ್ಲಂಪುರ ಪಾಟೀಲ್ ಅವರ 62ನೇ ಜನ್ಮದಿನ ಅಂಗವಾಗಿ ಇವತ್ತಿನ ದಿವಸ ನಾವು ಗುಲ್ಬರ್ಗದ ಶರಣ ಬಸವೇಶ್ವರ ಗುಡಿಯಲ್ಲಿ ಗರೀಬರಿಗೆ ಶಾಲು ಮತ್ತು ಸ್ವೀಟ್ ಹಂಚಿ ಅವರ ಹುಟ್ಟುಹಬ್ಬ ಆಚರಣೆ ಮಾಡಿದ್ದೇವೆ. ಇಲ್ಲಿ ಶರಣಗುಡಿಯಲ್ಲಿ ನಮ್ಮ ಅಲ್ಲಂಪುರ ಪಾಟೀಲ್ ಅವರಿಗೆ ಆಯಸ್ಸು ಮತ್ತು ಆರೋಗ್ಯ ಭಾಗ್ಯವನ್ನು ಕಲ್ಪಿಸಿಕೊಡಲಿತ್ತು. ದೇವರಲ್ಲಿ ಶರಣಲ್ಲಿ ಬೇಡಿಕೊಳ್ಳುತ್ತಾ ಮತ್ತು ಅವರು ಇನ್ನೂ ಹೆಚ್ಚಿನ ಉನ್ನತಿಗಾಗಿ ಮುಂದಿನ ದಿನಗಳಲ್ಲಿ ಶಾಸಕರಾಗಿ ಸಚಿವರಾಗಿ ಮುಂದೆ ಬರಬೇಕಂತೆ ನಮ್ಮ ಅಲ್ಲಂಪುರ ಪಾಟೀಲ್ ಹಾರೈಸ್ತಾ ನನ್ನ ಮಾತು ಮುಗಿಸ್ತೀನಿ. ನನ್ನ ಹೆಸರು ವಿಜಯಕುಮಾರ್ ಕಟ್ಟಿಮನಿ, ಜಿಲ್ಲಾ ಕಾಂಗ್ರೆಸ್.